ವಿಜಯ್ ಪ್ರಕಾಶ್ ಅವರು ಸ್ಲಮ್ ಡಾಗ್ ಮಿಲೇನಿಯರ್ ಎಂಬ ಹಾಲಿವುಡ್ ಚಿತ್ರದಲ್ಲಿ ಜೈ ಹೋ ಹಾಡಿಗೆ ಜೈ ಹೋ ಎಂದು ಹಾಡಿರುವುದು ಎಷ್ಟೋ ಜನಕ್ಕೆ ಗೊತ್ತೇ ಇರಲಿಲ್ಲ. ವಿಜಯ್ ಪ್ರಕಾಶ್ ಅವರು ನಾನು ಒಬ್ಬ ಸಿಂಗರ್ ಆಗಬೇಕು ಎಂದು ತನ್ನ ಮನೆಯನ್ನು ತೊರೆದು ಮುಂಬೈಗೆ ಹೋಗ್ತಾರೆ. ಅಲ್ಲಿ ಪಡಬಾರದ ಕಷ್ಟ ಪಡ್ತಾರೆ. ಕೊನೆಯಲ್ಲಿ ಹೀಗೋ ಹಾಗೂ ಮತ್ತೊಬ್ಬರ ಸಹಾಯದಿಂದ ಹಿಂದಿ ಸರಿಗಮಪ ಕಾರ್ಯಕ್ರಮದಲ್ಲಿ ಹಾಡಿ ಅಲ್ಲಿ ಪ್ರಥಮ ವಿಜೇತರಾಗ್ತಾರೆ. ಕನ್ನಡಿಗ ವಿಜಯ ಪ್ರಕಾಶ್ ಅವರ ಈ ಸಾಧನೆಯನ್ನು ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ನಮ್ಮ ಮುಂದೆ ತಂದಿಟ್ಟರು. ಆ ನಂತರ ವಿಜಯ್ ಪ್ರಕಾಶ್ ಅವರ ಜೀವನವನ್ನು ನಾವೆಲ್ಲರೂ ನೋಡಿದ್ದೇವೆ. ಇಂದು ವಿಜಯ್ ಪ್ರಕಾಶ್ ಅವರು ಭಾರತ ಚಿತ್ರರಂಗದಲ್ಲಿ ಹೆಚ್ಚು ಕಡಿಮೆ ಎಲ್ಲಾ ಚಿತ್ರರಂಗದಲ್ಲೂ ಒಬ್ಬ ಒಳ್ಳೆ ಸಿಂಗರ್ ಆಗಿ ಹೊರಹೊಮ್ಮಿದ್ದಾರೆ ಮತ್ತು ಇವರು ಹಾಡಿದ ಎಲ್ಲಾ ಹಾಡುಗಳು ಸೂಪರ್ ಹಿಟ್. ಸ್ನೇಹಿತರೆ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ.